नवंबर 21 ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಚುನಾವಣೆಯ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಅಭ್ಯರ್ಥಿ ಎಸ್ಪಿ ಗೋಪಾಲಗೌಡ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರ ಮನೆಮನೆಗೆ ತೆರಳಿ ಮತಯಾಚನೆಯನ್ನು ಮಾಡಿದರು. ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಪ್ಪಯ್ಯಗೌಡ ಮಾತನಾಡಿ ಬದಲಾವಣೆ ಬಯಸಿ ಈ ಬಾರಿ ಸರಳ ಸಜ್ಜನರಾದ ಗೋಪಾಲಗೌಡ ಅವರನ್ನು ಬೆಂಬಲಿಸಿ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದ ಜೆಜೆ ನಾಗರಾಜ್ ಅವರ ಮನವೊಲಿಸಿ ಮತ್ತು ಕಳೆದ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಪರಾಭವಗೊಂಡ ಅಶ್ವಥ್ ರೆಡ್ಡಿ ಅವರು ಕೂಡ ಈ ಬಾರಿ ಗೋಪಾಲಗೌಡರ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ಶಿಕ್ಷಕರ ಬಳಗ ಸಹ ಗೋಪಾಲಗೌಡರ ಪರವಾಗಿ ಇದ್ದಾರೆ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಾಮಾಣಿಕತೆ ಪಾರದರ್ಶಕತೆಯ ಕೊರತೆಗಳಿವೆ ಮತ್ತು ಕನ್ನಡದ ಬೆಳವಣಿಗೆಗೆ ಅನೇಕ ಹೊಸ ಆಲೋಚನೆಗಳು ಬರಬೇಕಾಗಿದೆ. ಈ ಹೊಸ ಆಲೋಚನೆಗಳಿಗೆ ಜಿಲ್ಲೆಯ ಬಹುತೇಕರು ಭಾಗಶಃ ಗೋಪಾಲನಗೌಡರ ಜೊತೆಯಲ್ಲಿ ಸೇರಿ ಕನ್ನಡವನ್ನು ಕಟ್ಟುವಂತ ಕೆಲಸದಲ್ಲಿ ನಿರತರಾಗಿದ್ದೀವಿ. ಗೋಪಾಲಗೌಡರು ಹೇಳೋ ರೀತಿಯಲ್ಲಿ ಹೊಸ ಆಲೋಚನೆಗಳು ಹೇಗೆ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು 1924 ರ ನಂತರ 84ರಲ್ಲಿ ಕೈವಾರದಲ್ಲಿ ನಡೆಯಿತು. ಅದಾದ ನಂತರ ಸಾಹಿತ್ಯ ಸಮ್ಮೇಳನ ಇಲ್ಲ ಆಗಿಲ್ಲ. ಇದು ತಂದೆ ತರ್ತೀವಿ ಅನ್ನೋದು ಬಹಳ ದೊಡ್ಡ ಒತ್ತಾಸೆಯಾಗಿ ನಮ್ಮದಿದೆ. ಇದರ ಜೊತೆಗೆ ಹೊಸ ಬದಲಾವಣೆಗಳಾಗಿ ಇಂದಿನ ಎಲ್ಲ ಅಧ್ಯಕ್ಷರಾದ ಮೇಲೆ ಹೊಸ ಬದಲಾವಣೆಗಳಾದಾಗೆ ಇವರದು ಬದಲಾವಣೆ ಆಗಿ ಇವರು ಗೆದ್ದ ನಂತರ ಮತ್ತೊಬ್ಬರು ಬರಲಿ ಅನ್ನುವಂತದ್ದು ನಮ್ಮೆಲ್ಲರ ಆಶೆಯಾಗಿದೆ. ಅದೇ ಹಾದಿಯಲ್ಲಿ ನಾವೆಲ್ಲ ಹೋಗ್ತೀವಿ. ಎಲ್ಲ ಕನ್ನಡ ಮತದಾರರು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ ನೀಡಿ ಗೌರವಿಸಬೇಕು ಅಂತ ಕಳಕಳಿಯ ಮನವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಲಾರ ಜಿಲ್ಲಾಧ್ಯಕ್ಷರ ಚುನಾವಣೆಗಾಗಿ ನಾವು ಜಿಲ್ಲಾಧ್ಯಕ್ಷರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಗೋಪಾಲಗೌಡ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದೀವಿ. ಈಗಾಗಲೇ 7-8 ವರ್ಷಗಳ ಕಾಲ ಚುನಾವಣೆ ಮುಗಿದು 7-8 ವರ್ಷಗಳಾಗಿದೆ. ಮತ್ತೆ ಈಗ ಬದಲಾವಣೆಗಾಗಿ ನಾವು ಗೋಪಾಲಗೌಡರನ್ನು ಆಯ್ಕೆ ಮಾಡ್ಕೊಂಡು ಅವರ ಪರವಾಗಿ ಮತವನ್ನು ಆಯಿಸ್ತಾ ಇದೀವಿ. ಉತ್ತಮವಾದ ವ್ಯಕ್ತಿ, ಸರಳ ಸಜ್ಜನಿಕೆ.